ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅದಿತಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ, ಯಾವ ಹೀರೋಯಿನ್ ಗೂ ಕಮ್ಮಿನೇ ಇಲ್ಲ, ಅಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ. ನನ್ನ ದೃಷ್ಟಿನೇ ತಾಗುತ್ತೆ. ಅಮ್ಮ ಯಾಕಮ್ಮ ಏನಾಯ್ತು, ಯಾಕೆ ಕಣ್ಣಲ್ಲಿ ನೀರು? ಖುಷಿ ಕಣೆ, ನೆನ್ನೆ ಮೊನ್ನೆ ಅಷ್ಟೇ ನೀನು ನನ್ನ ಸೆರೆಗಿಡ್ಕೊಂಡು ನನ್ನ ಹಿಂದಿಂದೇನೆ ಓಡಾಡ್ತಿದ್ದೆ. ಈಗ ನೋಡು ಮದುವೆ ವಯಸ್ಸಿಗೆ ಬಂದು ನಾಳೆ ಮದುವೆನೂ ಆಗ್ತಾ ಇದೆ. ಇದನ್ನೆಲ್ಲ ನೋಡ್ತಿದ್ರೆ ನನಗೆ ತುಂಬ ಆಶ್ಚರ್ಯ ಆಗುತ್ತೆ. ಅಮ್ಮ ಪ್ರಪಂಚದ ನಿಯಮನೇ ಹಾಗೆ, ಗಿಡ ಮರವಾಗಲೇಬೇಕು, ಮಕ್ಕಳು ದೊಡ್ಡವರಾಗಲೇಬೇಕು, ಹೆಣ್ಮಕ್ಳಾಗಿ ಹುಟ್ಟಿದ ಮೇಲೆ ಮದುವೆ ಆಗಿ ಗಂಡನ ಮನೆಗೆ ಹೋಗ್ಲೇಬೇಕು ಅಂತ ನೀನೆ ತಾನೇ ಹೇಳಿದ್ದು, ಇವಾಗ ನೀನೆ ಅಳ್ತಾ ನಿಂತ್ರೆ ಯಾಕೆ? ನಿಮ್ಮಮ್ಮ ಸಂತೋಷಕ್ಕೊಳ್ಬಾರ್ದ? ಸರಿ ಏಯ್ ಹಾಕ್ತೀನಿ ನೋಡು. ಮತ್ತೆ ನೀನ್ ಹಿಂಗೆಲ್ಲ ಅಳ್ತಾ ಇರಬಾರ್ದು, ಯಾವಾಗ್ಲೂ ನಗ್ನಾಗ್ತಾ ಇರ್ಬೇಕು. ಅಪ್ಪ ಅಂಜು ಎಲ್ಲಿ ಕಾಣಿಸ್ತಿಲ್ಲ? ಅದೇ ನನಗೂ ಗೊತ್ತಾಗ್ತಿಲ್ಲಪ್ಪ, ಆಗ್ಲಿಂದ ನಾನು ಹುಡುಕ್ತಾ ಇದ್ದೀನಿ, ಅಪ್ಪ ಮಗಳು ಇಬ್ರು ಕಾಣ್ತಾ ಇಲ್ಲ. ರೀ ಎಲ್ಲಿದ್ದೀರಾ? ಎಲ್ರು ನಿಮ್ಗೋಸ್ಕರ ಕಾಯ್ತಾ ಇದ್ದೀವಪ್ಪ, ಬೇಗ ಬನ್ನಿ. ಅಂಜು ಬೇಗ ಬಾ ಅಮ್ಮ. ಈ ಹುಡುಗಿನೋ ಏನ್ರಿ ನೀವು, ಎಲ್ರು ಕಾಯ್ತಾ ಇದೀವಿ, ಶಾಸ್ತ್ರ ಶುರು ಮಾಡ್ಬೇಕು, ತಡ ಆಯ್ತಲ್ವಾ, ಬನ್ನಿ ಬನ್ನಿ. ಬಂದ್ರಲ್ಲ ಬಿಡಮ್ಮ. ವೇದಾಂತೋ ವಿಕ್ರಾಂತೋ ಯಾವಾಗ ಬಂದ್ರಪ್ಪ? ಈಗ ತಾನೆ ಬಂದ್ವಿಯಪ್ಪ. ಅದ್ ಸರಿ, ನೀವೆಲ್ಲಿ ಹೋಗಿದ್ರಿ? ಫ್ರೆಂಡ್ ಫೋನ್ ಮಾಡಿದ್ದ, ಹೊರಗಡೆ ಮಾತಾಡ್ತಾ ಇದ್ದೆ. ಅಮ್ಮ ಅಂಜು ಎಲ್ಲಿ? ಇವಳನ್ ಬೇರೆ. ಏ ಅಂಜು ಬೇಗ ಬಾರೆ. ಲೇ ಅಂಜು, ಇವಳೊಬ್ಳು ರೆಡಿ ಆಗೋದಕ್ಕೆ ಇಡೀ ದಿನ ಎಲ್ಲ ತಗೋತಾಳೆ. ಏ ಅಂಜು ಬೇಗ ಬಾರೆ. ಏ ಎಷ್ಟೊತ್ತ ರೆಡಿ ಆಗಕ್ಕೆ? ಮದುಮಗಳ ರೆಡಿ ಆಗಿ ಬಂದು ಕೂತಿದ್ದಾಳೆ, ಒಳಗೇನೆ ಮಾಡ್ತಿದ್ದೆ, ಶಾಸ್ತ್ರ ಶುರು ಮಾಡಿದ್ಬೇಡ್ವಾ? ಅದು ಅಕ್ಕ, ನೀವು ಬಂದಿದ್ ಗೊತ್ತಾಗ್ಲಿಲ್ಲ, ಅದಕ್ಕೆ ರೂಮ್ ಅಲ್ಲಿ ಕಾಯ್ತಾ ಇದ್ದೆ. ಇವಕ್ಕೆ ಏನ್ ಕಮ್ಮಿ ಇಲ್ಲ. ಸರಿ ಎಲ್ರು ಬಂದಾಯ್ತಲ್ಲ, ಶಾಸ್ತ್ರ ಶುರು ಮಾಡೋಣ. ಅಮ್ಮ ಶುರು ಮಾಡೋಣ. ಹ್ಮ್ ನಿನಗೆ ಯಾರ ದೃಷ್ಟಿನೂ ತಾಗದೇ ಇರಲಿ, ಅರಿಶಿನ ಶಾಸ್ತ್ರ ಆದ್ಮೇಲೆ ನನ್ನ ಮಗನ ಮುಖದಲ್ಲಿ ಇನ್ನೂ ಕಳೆ ಜಾಸ್ತಿ ಆಗಿದೆ. ಆಕ್ಸಿಡೆಂಟ್ ಆಗಿ ಮನೆಗೆ ಕರ್ಕೊಂಡು ಬಂದಾಗ ನಿನ್ನ ಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಗೊತ್ತಾ? ನೀನು ಹುಷಾರಾಗಲ್ವೇನೋ, ನಿನ್ನ ಕೈಲಿ ಇನ್ನು ಮುಂದೆ ಓಡಾಡೋಕ್ಕಾಗಲ್ಲ ಅನ್ಕೊಂಡಿದ್ದೆ. ಆದರೆ ನಮ್ಮ ಅದೃಷ್ಟಕ್ಕೆ ಬೇಗ ಚೇತರಿಸ್ಕೊಂಡೆ ಕಣ್ಣ. ಈಗ ಮದ್ವೆ ಬೇರೆ ಆಗ್ತಿದ್ಯಾ? ಹೇಳ್ಬೇಕು ಅಂದ್ರೆ ನೀನು ಸಾವನ್ನ ಗೆದ್ದು ಬಂದಿರೋ ಮೃತ್ಯುಂಜಯ ಕಣು. ಧ್ರುವ ನನಗ್ ಒಂದೇ ಒಂದು ಆಸೆ ಇದೆ. ಏನ್ ಗೊತ್ತಾ ಕಂದ, ನೀನು ಮೊದ್ಲಿನ ಹಾಗೆ ಓಡಾಡ್ಕೊಂಡಿರ್ಬೇಕು, ನಗ್ನಗ್ತಾ
ಖುಷಿ ಖುಷಿಯಾಗಿರ್ಬೇಕು ಅನ್ನೋದು ನನ್ನ ಆಸೆ ಖಂಡಿತ ಈಡೇರತ್ತೆ. ಆ ಭಗವಂತನ ಮೇಲೆ ನಾನು ಭರವಸೆ ಇಟ್ಟಿದ್ದೀನಿ. ಇನ್ನೇನು, ಅದಿತಿ ಮನೆಗೆ ಬರ್ತಾಳೆ, ಅವಳ ರಕ್ಷಣೆಯಲ್ಲಿ ನೀನು ತುಂಬಾ ಚೆನ್ನಾಗಿರ್ತೀಯ. ಆ ಭಗವಂತ ನಿನಗೆ ನಿಜವಾಗ್ಲೂ ಒಳ್ಳೇದು ಮಾಡೇ ಮಾಡ್ತಾನೆ. ಧ್ರುವ, ಇವತ್ತು ನಿಮ್ಮ ತಂದೆ ಸೂರಿ ಇದ್ದಿದ್ರೆ ಎಷ್ಟು ಖುಷಿ ಪಡೋರು ಗೊತ್ತಾ? ಪಾಪ ಅವರು ಆ ಅದೃಷ್ಟನೇ ಪಡ್ಕೊಂಡು ಬಂದಿಲ್ಲ. ಬೇಜಾರು ಮಾಡ್ಕೋಬೇಡ ಕಂದ, ಸೂರ್ಯವರು ಬಂದೇ ಬರ್ತಾರೆ ಅನ್ನೋಕೆ ನನಗಿದೆ. ಅವತ್ತು ಸೀಮಂತ ದಿನ ಗುರುಗಳು ಹೇಳಿದ್ರು ನೀನು ಇನ್ನೂ ಮುತ್ತೆ ಇದೆ ಅಂತ. ಸೂರಿ ಬರ್ತಾರೆ, ಬಂದೇ ಬರ್ತಾರೆ. ನಾವು ಮೊದಲಿನ ಹಾಗೆ ಎಲ್ಲರೂ ಖುಷಿ ಖುಷಿಯಾಗಿರೋಣ. ಅಮ್ಮ, ಧ್ರುವನ ಹತ್ರ ಏನೋ ಮಾತಾಡ್ತಾ ಇದ್ರಿ. ಏನ್ ಮಾತಾಡ್ತಾ ಇದ್ರಿ? ಏನು ಇಲ್ಲಮ್ಮ, ನೀವು ಪ್ರೀತಿಸಿದವ್ರನ್ನೇ ಮದ್ವೆ ಆಗ್ತಿದ್ದೀರಾ, ಇನ್ಮೇಲೆ ನಿಮ್ ಜವಾಬ್ದಾರಿ ಇಲ್ಲ, ಅದಿತಿ ತಗೋತಾರೆ ಅಂತ ಹೇಳ್ತಿದ್ದೆ ಅಷ್ಟೇ. ಹೌದಮ್ಮ, ಮದುವೆಗಿಂತ ಮುಂಚೆನೆ ಎಷ್ಟು ಕೇರ್ ಮಾಡ್ತಾ ಇರೋಳು, ಮದುವೆ ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾಳೆ. ಆದಿಯವರೇ ಏನಾದ್ರೂ ಬೇಕಿತ್ತಾ? ಏನಿಲ್ಲ ಅಮ್ಮ, ಇವತ್ತು ಅದಿತಿ ಅಶ್ವಿನ ಶಾಸ್ತ್ರ ಅಲ್ವಾ, ಹಾಗಾಗಿ ವಿಡಿಯೋ ಕಾಲ್ ಮಾಡಿ ಅವ್ನಿಗೆ ತೋರ್ಸೋಣ ಅಂತ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.